ನಮಸ್ಕಾರ ಎಲ್ರಿಗೂ, ನಾನು ರಮ್ಯಾ ಜಗತ್ ಮೈಸೂರು. ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೀಮಲ್ಲಿ ಸಿಗುವಂತಹ ಲೋನ್ಗಳನ್ನು ಬಿಟ್ಟು ಬೇರೆ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಆಗಿರ್ಬೋದು, ಬೇರೆ 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 ಲೋನ್ಗಳನ್ನ ಪ್ರೈವೇಟ್ ಲೋನ್ಗಳಾಗಿರ್ಬೋದು, ಸಾಮಾನ್ಯವಾಗಿ ನಾನು ಜಾಸ್ತಿ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆ ರೀತಿ ಲೋನ್ಗಳನ್ನು ತಗೊಂಡು ತೊಂದರೆ ಆಗಿರೋರೇ ಜಾಸ್ತಿ. ಯಾಕಂದರೆ ಇವಾಗಂತೂ ಫೋನ್ಗಳಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ ಬಂದುಬಿಟ್ಟಿದೆ, ಕೈಗೆ ಎಟುಕುತ್ತೆ ಅಂದರೆ ಸುಲಭವಾಗಿ ಸಾಲಗಳು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಸಾಲ ಮಾಡ್ಕೊಳ್ಳೋವಂಥದ್ದು, ನೆಕ್ಸ್ಟ್ ವಾಪಸ್ ಅದು ಇ ಎಮ್ ಐ ಕಟ್ಟೋಕ್ಕಾಗಲ್ಲ, ಈ ರೀತಿಯಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರೆ, ಇದಕ್ಕೂ ಮೀರಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಆ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ಸಾಲವನ್ನು ತಗೊಂಡಾಗ ಮಿಸ್ಯೂಸ್ ಆಗೋದೇ ಜಾಸ್ತಿ ಆಗುತ್ತೆ. ಅದಕ್ಕೂ ಮೀರಿ ಅಕಸ್ಮಾತ್ ಅಂದರೆ ನೀವು ತಗೊಳ್ಳೋ ಸಾಲಕ್ಕೆ ತೀರಾ ಬಡ್ಡಿ ಹಾಕುವಂಥದ್ದು, ಜೊತೆಗೆ ನೀವು ತಗೊಳ್ಳೋ ಸಾಲ ಅಕಸ್ಮಾತ್ ಇ ಎಮ್ ಐ ಕಟ್ಟಿಲ್ಲ ಅಂತಂದರೆ, ನೀವು ಶುರುವಿನಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೋಟೋನ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿ ಆಗ್ತೀವಿ ಅದು ಇದು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ಮೇಲ್ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಇದಕ್ಕೂ ಮೀರಿ ಆ ಥರ ನಡೆದಾಗ, ಘಟನೆಗಳು ನಡೆದಾಗ ನಮ್ಮ ಕರ್ನಾಟಕದಲ್ಲೇ ಒಂದಿಷ್ಟು ಜನರು ಜೀವ ಕಳ್ಕೊಂಡಂತಹ ಉದಾಹರಣೆಗಳು ಕೂಡ ಇದೆ. ಈ ರೀತಿಯೆಲ್ಲ ಘಟನೆಗಳು ನಡೆದಾಗ ನಮ್ಮ ಇಂಡಿಯನ್ ಗೌರ್ಮೆಂಟು ಅದು ಈ ಥರ ಸಾಲ ಕೊಡುವಂಥದ್ದು ಸಾಮಾನ್ಯ ಶೇಕಡ 70% ಚೀನಾ ಅಪ್ಲಿಕೇಶನ್ಗಳೇ. ನಮ್ಮ ಇಂಡಿಯನ್ ಗೌರ್ಮೆಂಟು ಆಲ್ರೆಡಿ ಒಂದಷ್ಟು ಅಪ್ಲಿಕೇಶನ್ಸ್ಗಳನ್ನ ಅಂದರೆ ಈ ರೀತಿ ಲೋನ್ ಕೊಡುವಂತಹ ಅಪ್ಲಿಕೇಶನ್ಸ್ಗಳನ್ನು ಬ್ಯಾನ್ ಮಾಡಿದೆ. ಅಂದರೂ ಕೂಡ ಅಲ್ಲೊಂದು ಇಲ್ಲೊಂದು ಇದ್ದೇ ಇರುತ್ತೆ, ಮೊಬೈಲ್ ಕೈಯಲ್ಲಿರುತ್ತಲ್ಲ, ಈಸಿಯಾಗಿ ಸಿಗುತ್ತೆ, ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅದು ಇದು ಹೆಚ್ಚಿಗೆ ಇಲ್ಲ ಅಂತಂದ್ಬಿಟ್ಟು ತಗೊಳ್ಳೋರು ಜಾಸ್ತಿ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ತೊಂದರೆ ಜಾಸ್ತಿ ಆಗುತ್ತೆ. ಇನ್ನು ಇದನ್ನೆಲ್ಲ ಗಮನಿಸಿ ಎಸ್ ಬಿ ಐ ಅವರು ಯೋನೋ ಎಸ್ ಬಿ ಐ ಮೂಲಕ ಆಲ್ರೆಡಿ ಅಂದರೆ ಮೊಬೈಲ್ ಅಪ್ಲಿಕೇಶನ್ ಮೂಲಕನೇ 10,000 ರೂಪಾಯಿ ಲೋನ್ ಏನೋ ಬಿಟ್ಟಿದ್ರು ಅನಿಸುತ್ತೆ, ನನಗೆ ಸರಿಯಾಗಿ ಕನ್ಫರ್ಮೇಷನ್ ಇಲ್ಲ. ಇವಾಗ ಗೂಗಲ್ ಪೇ ಅವರು ಅಂದರೆ ನಾವೆಲ್ಲ ಬಳಸ್ತೀವಿ ನೋಡಿ ಟ್ರಾನ್ಸಾಕ್ಷನ್ಗೆ, ಗೂಗಲ್ ಪೇ ಅವರೇ ಲೋನ್ ಕೊಡುವಂತಹ ನಿರ್ಧಾರ ಮಾಡಿದ್ದಾರೆ ಜನರಿಗೆ. ಅಂದರೆ 10,000 ರಿಂದ 8 ಲಕ್ಷ ರೂಪಾಯಿವರೆಗೂ ಪೇಪರ್ಲೆಸ್, ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಅಗತ್ಯ ಇಲ್ಲ, ಅಂದರೆ ಪೇಪರ್ಲೆಸ್ ಆಗಿ ಡಿಜಿಟಲಲ್ಲೇ ಎಲ್ಲವನ್ನ ವೇರಿಫೈ ಮಾಡಿ 8 ಲಕ್ಷ ರೂಪಾಯಿವರೆಗೆ 10,000 ರಿಂದ 8 ಲಕ್ಷ ರೂಪಾಯಿವರೆಗೆ ಮೊಬೈಲಲ್ಲೇ ಅಂದರೆ ಗೂಗಲ್ ಪೇ ಅಪ್ಲಿಕೇಶನಲ್ಲೇ ಲೋನ್ ಕೊಡುವಂತಹ ಒಂದು ಹೊಸ ಆಪ್ಷನನ್ನು ಬಿಟ್ಟಿದ್ದಾರೆ. ಆ ಆಪ್ಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ, ನಾನು ಈಗಲೂ ಹೇಳ್ತೀನಿ, ದಯವಿಟ್ಟು ಅಂದರೆ ಈಗ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ದಯವಿಟ್ಟು ಯಾರೂ ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲ ಅನ್ನೋದು ನಿಜಕ್ಕೂ ಶೂಲದ ರೀತಿಯೇ, ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡಿ, ಅವಶ್ಯಕತೆ ಇದ್ದು ಸಾಲನ ರಿಟರ್ನ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇದೆ, ನಾನು ದುಡಿತಾ ಇದ್ದೀನಿ ಅಂದರೆ ಮಾತ್ರ ಸಾಲ ಮಾಡಿ. ಅವಶ್ಯಕತೆ ಇದೆ ಬಟ್ ನಾನು ಸಾಲ ರಿಟರ್ನ್ ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಆ ಸಾಲನೂ ಮಾಡೋಕ್ಕೆ ಹೋಗಬೇಡಿ. ಆ ವಸ್ತು ಏನು ಅವಶ್ಯಕತೆ ಏನಿತ್ತು, ಏನಾದರೂ ವಸ್ತು ಕೊಂಡ್ಕೋಬೇಕು ಏನೋ, ಅದನ್ನು ಕೊಂಡ್ಕೊಳ್ಳೋಕೆ ಹೋಗಬೇಡಿ. ಅದಿಲ್ಲದೇ ಜೀವನ ಮಾಡಿಬಿಡಿ, ಬಟ್ ತೀರಿಸೋ ಶಕ್ತಿ ಇಲ್ಲ ಅಂದಾಗ ಸಾಲ ಮಾಡಿ ಸುಮ್ಮನೆ ಬೇರೆ ರೀತಿ ತೊಂದರೆಗೆ ಸಿಗಾಕೊಳ್ಳೋಕೆ ಹೋಗ್ಬಿಡಿ. ಅದು ನೆಕ್ಸ್ಟು ಬರೋವಂತಹ ಟಾರ್ಚರ್ಗಳನ್ನು ಸಹಿಸೋಕ್ಕಾಗದೆ ಬೇರೆ ಬೇರೆ ನಿರ್ಧಾರಗಳು ಬಂದ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಮತ್ತೀಗ ಸುಮ್ಮನೆ ಸಿಗ್ತಾ ಇದೆಯಲ್ಲ ಹೆಂಗೂ ತೊಗೊಂಬಿಡೋಣ ಅಂತ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ದಯವಿಟ್ಟು ಸಾಲ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸತಿ ಲೈಫ್ ಸ್ಟೈಲ್ ಚೇಂಜ್ ಆದರೆ ಅಂದರೆ ಸ್ವಲ್ಪ ಸಾಲದಿಂದ ಲೈಫ್ ಸ್ಟೈಲ್ ಏನಾದರೂ ದುಡಿದು ಸೇವಿಂಗ್ಸ್ ಮಾಡಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ, ಬಟ್ ಈ ಸಾಲದ ಅಮೌಂಟ್ಗಳಿಂದ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ಅದರಂಥ ತಪ್ಪು ದೊಡ್ಡ ತಪ್ಪು ಇನ್ನೊಂದಿಲ್ಲ. ಸೊ ನಾನು ಜಸ್ಟ್ ನಿಮಗೆ ತಿಳಿಸ್ತಾ ಇರೋದು, ನಿಮಗೆ ಗೊತ್ತಿರಲಿ ಈ ಅಪ್ಲಿಕೇಶನಲ್ಲಿ ಈ ರೀತಿ ಸಾಲ ಸಿಗುತ್ತೆ ಅಂತ. ತೀರಾ ಎಮರ್ಜೆನ್ಸಿ ಬಂದಾಗ ನಿಮ್ಮ ಅವಶ್ಯಕತೆಗಳಿಗೆ ಈ ರೀತಿಯಾಗಿ ಸಾಲನ ತಗೋಬೋದಾಗಿದೆ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು, ಇದಕ್ಕೇನು ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇದ್ದರೆ ಸಾಕು, ಬೇರೆ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ, ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಬಟ್ ಏನು ಹಾರ್ಡ್ ಕಾಪಿ ಏನು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಅಲ್ಲೇ ತೊಗೊಳುತ್ತೆ. ಅದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಪೇ ಅಪ್ಲಿಕೇಶನ್ಗೆ ಹೋಗಬೇಕಾಗುತ್ತೆ. ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಈಗ ನಿಮಗೆ ಲಾಸ್ಟಲ್ಲಿ ಬನ್ನಿ, ಲಾಸ್ಟಲ್ಲಿ ಬಂದಾಗ ಆಫರ್ಸು ರಿವಾರ್ಡ್ಸಲ್ಲಿ ಅದ್ರ ಕೆಳಗಡೆ ಗೆಟ್ ಎ ಕ್ರೆಡಿಟ್ ಕಾರ್ಡ್, ಲೋನ್ಸು, ಗೋಲ್ಡ್ ಅಂತ ಅಂದ್ಬಿಟ್ಟು 3 ಆಪ್ಷನ್ ಇದೆ. ಅದರಲ್ಲಿ ಮಧ್ಯದ ಲೋನ್ಸು ಇಲ್ಲಿ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಆ ಲೋನ್ಸ್ ಇದೆಯಲ್ಲ, ಲೋನ್ಸ್ ಮೇಲೆ ಕ್ಲಿಕ್ ಮಾಡಿ. ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ದು ಹೆಸರು ಕೇಳುತ್ತೆ. ಪ್ಯಾನ್ ಕಾರ್ಡ್ ಮೇಲಿರುವಂತಹ ನಿಮ್ಮ ಹೆಸರನ್ನು ಅಲ್ಲಿ ಟೈಪ್ ಮಾಡಿ. ಅದಾದ ನಂತರ ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ. ಪ್ಯಾನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿದಾಗ ನೆಕ್ಸ್ಟು ಅಡ್ರೆಸ್ಸನ್ನು ಕೇಳುತ್ತೆ. ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ, ಅಂದರೆ ಪ್ಯಾನ್ ಕಾರ್ಡಲ್ಲಿರುವಂತಹ ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಆದರೆ ಅದು ರೆಡ್ ಕಲರಲ್ಲಿರುತ್ತೆ, ಏನಾದರೂ ಅಡ್ರೆಸ್ ಉದ್ದ ಆಗಿದ್ದರೆ. ಆಗೇನು ಮಾಡಿ, ನೀವು ಅಡ್ರೆಸ್ನ ಮತ್ತೆ ತೆಗೆದು ರೀ ಎಡಿಟ್ ಮಾಡಿ, ಫುಲ್ ನೀಟಾಗಿ ಅಡ್ರೆಸ್ಸನ್ನು ಕೊಡಿ. ಅಡ್ರೆಸ್ಸನ್ನು ಕೊಟ್ಟ ನಂತರ ಅಲ್ಲಿ ನಿಮಗೆ
ನೀವು ಸ್ಯಾಲ್ರಿಡಾ ಸೆಲ್ಫ್ ಎಂಪ್ಲಾಯ್ಡ ಅಂತ ಕೇಳುತ್ತೆ. ಆಗ ನೀವು ಸ್ಯಾಲ್ರಿಡ್ ಆಗಿದ್ದರೆ ಸ್ಯಾಲ್ರಿಡ್ ಅಂತ ಕೊಡಿ, ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳುತ್ತೆ. ನಿಮ್ಮ ಮಂತ್ಲಿ ಇನ್ಕಮನ್ನು ನೀವು ಅಲ್ಲಿ ಕೊಡಬೇಕಾಗತ್ತೆ ಎಷ್ಟು ಅಂತ ಅಂದ್ಬಿಟ್ಟು ಟೈಪ್ ಮಾಡಬೇಕಾಗತ್ತೆ. ಅದಾದ ನಂತರ ನೀವು ನಿಮ್ಮ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅಲ್ಲಿ ಬಿಸ್ನೆಸ್ ಹೆಸರು ಕೇಳುತ್ತೆ, ಬಿಸ್ನೆಸ್ ಹೆಸರನ್ನು ಕೊಡಬೇಕಾಗತ್ತೆ. ಅಥವಾ ನೀವು ಸ್ಯಾಲ್ರಿಡ್ ಆಗಿದ್ದರೆ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ, ಆ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಕೊಡಬೇಕಾಗತ್ತೆ. ಸ್ಯಾಲ್ರಿಡ್ ಆದರೆ ನಿಮ್ಮದು ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ಕೂಡ ಮುಂದೆ ಕೇಳುತ್ತೆ. ಇದಿಷ್ಟು ಆದಮೇಲೆ ನಿಮ್ಮ ಒಂದು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ ಬಿಸ್ನೆಸ್ದು ಅಡ್ರೆಸ್ ಕೇಳುತ್ತೆ. ನೀವು ಅಲ್ಲಿ ಕರೆಂಟ್ ಲೊಕೇಶನನ್ನೇ ಕೊಟ್ಟು ಕರೆಂಟ್ ಲೊಕೇಶನ್ದು ಆನ್ ಮಾಡಿಕೊಂಡು ಅಲ್ಲೇ ಆಪ್ಷನ್ಸ್ ಸಿಗುತ್ತೆ ನಿಮಗೆ, ಕರೆಂಟ್ ಲೊಕೇಶನ್ ಅನ್ನೋದ್ರೂ ಕೊಡ್ಬೋದು ಅಥವಾ ನೀವು ಟೈಪ್ ಅಡ್ರೆಸ್ ಎಲ್ಲಿದೆ ಅಂತಂದ್ಬಿಟ್ಟು ಟೈಪ್ ಆದರೂ ಮಾಡ್ಬೋದು. ಟೈಪ್ ಮಾಡಿದ ನಂತರ ನಿಮಗೆ ಲೋನ್ ಎಷ್ಟು ಬೇಕು ಅಂತ ಕೇಳುತ್ತೆ. ಈ ರೀತಿಯಾಗಿ ಪಕ್ಕದಲ್ಲಿ ಸ್ಕ್ರೀನ್ ಬರ್ತಾ ಇದೆ ನೋಡಿ, ಈ ರೀತಿಯಾಗಿ 10,000ರಿಂದ 8 ಲಕ್ಷದವರೆಗೆ ಎಷ್ಟು ಲೋನ್ ಬೇಕಂತ ಕೇಳುತ್ತೆ. ಆಗ ನೀವು ಆ ಕರ್ಸರ್ ಬ್ಲೂ ಕಲರ್ದು ಏನಿದೆ ಆ ಕರ್ಸರ್ನ ಎಷ್ಟು ಬೇಕು ಅಷ್ಟಕ್ಕೆ ನಿಲ್ಲಿಸ್ಕೊಬೋದು. ನಿಲ್ಲಿಸ್ಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ನೀವು ಓದ್ಕೊಳ್ಳಿ. ಐ ಆಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ದಿಸ್ ಪರ್ಸ್ನಲ್ ಲೋನ್ ಅಪ್ಲಿಕೇಶನ್ ಫ್ರಮ್ DMI ಫೈನಾನ್ಸ್. ಹೇಳೋದು ಮರೆತೆ, ಗೂಗಲ್ ಪೇ ಅವರು ನೇರವಾಗಿ ಅವರು ಅಮೌಂಟನ್ನು ಕೊಡ್ತಾ ಇಲ್ಲ ನಿಮಗೆ, DMI ಫೈನಾನ್ಸ್ ಅಂತ ಇದೆ ಅದ್ರ ಜೊತೆ ಟೈಅಪ್ ಆಗಿದೆ. ಗೂಗಲ್ ಪೇ ಅವರೇ ನಿಮ್ಗೆ ಕೊಡ್ತಾ ಇರೋದು, ಬಟ್ ನೇರವಾಗಿ ಅಮೌಂಟನ್ನು DMI ಫೈನಾನ್ಸ್ ಅವ್ರ ಜೊತೆ ಟೈಅಪ್ ಆಗಿ ಅವ್ರ ಮೂಲಕ ಕೊಡ್ತಾ ಇದೆ. ಸೊ ನೀವು ಇಂಟ್ರೆಸ್ಟು ಮೋಸ್ಟ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೋಗ್ಬೋದು ಏನೋ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. DMI ಫೈನಾನ್ಸ್ ಮೂಲಕ ನಿಮಗೆ ಹಣವನ್ನು ಕೊಡುತ್ತೆ. ಇಂಟ್ರೆಸ್ಟ್ ಬಂದು 13.5%, ಇಯರ್ಲಿ 13.5% ಇರುತ್ತೆ. ಅಂದರೆ ಮಂತ್ಲಿ ನಿಮಗೆ 1 ರೂಪಾಯಿ 10 ಪೈಸೆ ಏನು ಬಡ್ಡಿ ಬೀಳುತ್ತೆ. ಅಂದರೆ ತಿಂಗಳ ಲೆಕ್ಕಾಚಾರದಲ್ಲಿ ಹೇಳ್ತೀನಿ, ಸಾಮಾನ್ಯ ಮಂತ್ಲಿ ಹೇಳಿದ್ರೇ ಕೆಲವ್ರಿಗೆ ಅರ್ಥ ಆಗುತ್ತೆ, ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತಿಂಗಳಿಗೆ 1 ರೂಪಾಯಿ ಇಂಟ್ರೆಸ್ಟ್, 1 ರೂಪಾಯಿ 10 ಪೈಸೆ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಈ ಸಾಲ ಸಿಗ್ತಾ ಹೋಗುತ್ತೆ. ನೀವು 10,000ರಿಂದ 8 ಲಕ್ಷದವರೆಗೂ ಈ ಒಂದು ಸಾಲನ ತಗೋಬೋದು. 8 ಲಕ್ಷ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಕೊಟ್ಟ ತಕ್ಷಣ ನಿಮಗೆ 8 ಲಕ್ಷ ರೂಪಾಯಿ ಕೊಡಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅನಲೈಸ್ ಮಾಡಿ ನಿಮಗೆ ಎಷ್ಟು ಅಮೌಂಟನ್ನು ಕೊಡ್ಬೋದು ಅನ್ನೋದನ್ನು ಅವರು ನಿರ್ಧಾರ ಮಾಡಿ, ಇಷ್ಟು ಅಮೌಂಟ್ಗೆ ನೀವು ಅರ್ಹರಿದ್ದೀರಾ, ಇಷ್ಟು ಅಮೌಂಟನ್ನು ನೀವು ಸಾಲವಾಗಿ ತೊಗೋಬೋದು ಅಂತ ಅವ್ರು ಹೇಳ್ತಾರೆ, ಅಷ್ಟು ಮಾತ್ರನೇ ತೊಗೊಳೋಕ್ಕೆ ಸಾಧ್ಯ. ಅಥವಾ ಅದಕ್ಕಿಂತ ಕಡಿಮೆ ಸಾಕು ನಮಗೆ ಅಂದರೆ ಅದಕ್ಕಿಂತ ಕಡಿಮೆನ ನೀವು ತೊಗೊಬೋದಾಗಿದೆ. ನೆಕ್ಸ್ಟ್ ಬಂದು ಹೇಳೋದಲ್ಲ, ಐ ಅಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾರ್ ದಿಸ್ ಪರ್ಸ್ನಲ್ ಲೋನ್ ಅಪ್ಲಿಕೇಶನ್ ಫ್ರಮ್ DMI ಫೈನಾನ್ಸ್ ಆ್ಯಂಡ್ ಅಥೋರೈಸ್ DMI ಫೈನಾನ್ಸ್ ಟು ರಿಕ್ವೆಸ್ಟ್ ಮೈ ಕ್ರೆಡಿಟ್ ರಿಪೋರ್ಟ್ ಫ್ರಮ್ ಎ ಕ್ರೆಡಿಟ್ ಬ್ಯೂರೋ ಅಂತ ಇದೆಯಲ್ಲ, ನಿಮ್ಮ ಒಂದು ಡೀಟೇಲ್ಸನ್ನು ತೊಗೊಳೋದಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಈ ಕ್ರೆಡಿಟ್ ಡೀಟೇಲ್ಸ್ ಅಂದರೆ ಈ ಬೇರೆ ಯಾವ್ದಾದ್ರು ಸಾಲಗಳಿದೆಯಾ ಅನ್ನೋ ಡೀಟೇಲ್ಸು, ಜೊತೆಗೆ ನಿಮ್ಮ ಒಂದು ಸ್ಟೇಟ್ಮೆಂಟು ಟ್ರಾನ್ಸಾಕ್ಷನ್ ಏನಿದೆ ಆ ಟ್ರಾನ್ಸಾಕ್ಷನ್ ಎಲ್ಲ DMI ಫೈನಾನ್ಸ್ ಅವ್ರು ತೊಗೋಬೋದು ಅನ್ನೋದಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಂತ ಅಲ್ಲಿ ಒಂದು ಟಿಕ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ, ಐ ಅಥರೈಸ್ ಗೂಗಲ್ ಪೇ ಟು ಶೇರ್ ಡಿರೈವ್ಡ್ ಸಿಗ್ನಲ್ಸ್ ಫ್ರಮ್ ಮೈ ಟ್ರಾನ್ಸಾಕ್ಷನ್ ಆನ್ ಗೂಗಲ್ ಪೇ. ಇದೆಲ್ಲ ಏನು ತೊಂದರೆ ಇಲ್ಲ. ಕೊನೆ ಎರಡು ಆಲ್ರೆಡಿ ಅದಾಗಿದೆ, ಅದೇ ಸೆಲೆಕ್ಟ್ ಆಗಿರುತ್ತೆ. ಮೇಲ್ಗಡೆದೊಂದು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಕೊಟ್ಟಾಗ ನಿಮ್ಮ ಒಂದು ಫೋನ್ ನಂಬರ್ಗೆ ಒಂದು OTP ಬರುತ್ತೆ. OTP ಬಂದಾಗ ಅದು ಕೂಡ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಆಟೋಮೆಟಿಕ್ಕಾಗಿ ತೊಗೊಂಡಿಲ್ಲ ಅಂದರೆ ಮೆಸೇಜ್ ಬಂದಿರುತ್ತಲ್ಲ, OTPನ ನೀವು ಅಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಿ. ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟಾಗ 90 ಸೆಕೆಂಡ್ಗಳಲ್ಲಿ ನಿಮಗೆ ರೀಡೈರೆಕ್ಟ್ ಆಗುತ್ತೆ, ಅಂದರೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ರೀಡೈರೆಕ್ಟ್ ಆಗುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅಂತ ಕೇಳುತ್ತೆ. ಸೊ ನೀವು ಎಕ್ಸ್ಟರ್ನಲಾಗಿ ಏನು ಅಪ್ಲೋಡ್ ಮಾಡಬೇಕಾಗಿಲ್ಲ, ಅದೇ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳುತ್ತೆ. ಹೇಗೆ ಅಂದರೆ ಅಲ್ಲಿ ಸೆಲೆಕ್ಟ್ ಬ್ಯಾಂಕ್ ಅಂತ ಇರುತ್ತೆ. ಸೆಲೆಕ್ಟ್ ಬ್ಯಾಂಕಲ್ಲಿ ನಿಮ್ಮ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ನನ್ನ ಸ್ಟೇಟ್ಮೆಂಟನ್ನು ಇವ್ರು ತೊಗೋಬೋದು, ಯಾಕಂದರೆ ಸುಮ್ಮನೆ ಯಾರೋ DMI ಅವ್ರು ಕೇಳ್ತಾರೆ ಅಂತ ಅಂದ್ಬಿಟ್ಟು ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೊಡೋಲ್ಲ. ನೀವು ಅಲ್ಲಿ ಒಪ್ಪಿ OTP ಏನೋ ಕೇಳುತ್ತೆ, OTP ಕೊಟ್ಟಾಗ ಮಾತ್ರ. ಬಟ್ ಇದು ಸೇಫ್ ಇದೆ, ಏನು ತೊಂದರೆ ಇಲ್ಲ. ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಥರ ತೊಂದರೆ ಇಲ್ಲ, ಗೂಗಲ್ ಪೇ ಅವರೇ ಮಾಡ್ತಾ ಇರೋದ್ರಿಂದ ಟ್ರಸ್ಟೆಡ್ ಅಂತ ನಾವು ಅಂದ್ಕೊಬೋದು. ನಮ್ಮ ಒಂದು ಸ್ಟೇಟ್ಮೆಂಟನ್ನು ಇವ್ರು ತೊಗೊತಾರೆ. ತೊಗೊಂಡಾಗ ನಾವು ಎಷ್ಟು ಸ್ಟೇಟ್ಮೆಂಟನ್ನು ಅನಲೈಸ್ ಮಾಡ್ತಾರೆ, ಅನಲೈಸ್ ಮಾಡಿ ನಾವು ಎಷ್ಟು ಲೋನ್ಗೆ ಅರ್ಹರಿದ್ದೀವಿ ಅಂದರೆ ನಮ್ಮ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಎಷ್ಟು ಲೋನ್ಗೆ ಅರ್ಹರಿದ್ದೀವಿ ಅಂತ ಅವರು ತಿಳಿಸ್ತಾರೆ. ತಿಳಿಸಿದಾಗ ನೀವು ಅಷ್ಟು ಲೋನ್ಗಳನ್ನು ತೊಗೋಬೋದು. ಅದಕ್ಕಿಂತ ಕಡಿಮೆನೇ ಸಾಕು ಅಂದರೆ ಅದಕ್ಕಿಂತ ಕಡಿಮೆ ಬೇಕಾದರೂ ತೊಗೋಬೋದು. ಈ ರೀತಿಯಾಗಿ ಗೂಗಲ್ ಪೇ ಅವರು ಅಂದರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಈ ಸಾಲದ ಹಾವಳಿಯನ್ನು ಸ್ವಲ್ಪ ತಪ್ಪಿಸೋದಕ್ಕೋಸ್ಕರ, ಜನರಿಗೆ ಆಗ್ತಾ ಇರುವಂತಹ ತೊಂದರೆನ ಸ್ವಲ್ಪ ತಪ್ಪಿಸೋದಕ್ಕೋಸ್ಕರ ಗೂಗಲ್ ಪೇ ಅವರು ಈ ರೀತಿಯಾಗಿ ಸಾಲ ಕೊಡೋದಕ್ಕೆ
ಶುರು ಮಾಡಿದ್ದಾರೆ, ಅಂದರೆ ಹೊಸ ಆಪ್ಷನನ್ನು ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಅನುಕೂಲ ಆಗುತ್ತೆ ನಿಜ, ಆದರೆ ದಯವಿಟ್ಟು ಯಾರೋ ಅವಶ್ಯಕತೆ ಇಲ್ಲದೇ ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆವಾಗ ಇದು ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ, ಕೆಟ್ಟದೇ ಆಗುತ್ತೆ. ಆದರೆ ಯಾರೂ ಕೂಡ ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದೇ ಸಾಲ ಮಾಡಿ ಬೆಳೆದಿರುವಂತಹ ವಸ್ತುಗಳನ್ನ ಕೊಂಡ್ಕೊಳ್ಳೋದಿರ್ಬೋದು ಅಥವಾ ನಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು, ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು ವಿಚಾರ, ಸುಮ್ಮನೆ ಒಳ್ಳೆಯದಕ್ಕೆ ಹೇಳ್ತೀನಿ ಅಷ್ಟೇ, ಆದಷ್ಟು ಈ ಸಿಂಪಲ್ ಲೈಫ್ ಅಂತ ಏನಿರುತ್ತೆ, ಈ ಸಿಂಪಲ್ ಲೈಫ್ ಅನ್ನೋದನ್ನು ನಾವು ಇದು ಮಾಡಿದ್ರೆ, ನಾವು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ರೂ ಕೂಡ ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಈ ಸಿಂಪಲ್ ಲೈಫ್ ಅನ್ನೋದೇನಿದೆ, ಆ ಸಿಂಪಲ್ ಲೈಫ್ಗೆ ನಾವು ಅಡ್ಜಸ್ಟ್ ಆದರೆ ಯಾವುದೇ ರೀತಿಯಾದಂತಹ ಸಾಲ ಕೂಡ ಇರೋದಿಲ್ಲ, ಜೊತೆಗೆ ಸೇವಿಂಗ್ಸ್ ಕೂಡ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಮನೆ ಜವಾಬ್ದಾರಿಗಳಿಗೆ ಅದೆಲ್ಲ ನಾವು ನಿಭಾಯಿಸಲೇಬೇಕಾಗುತ್ತೆ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ. ಬಟ್ ನಾವು ಲೈಫ್ ಸ್ಟೈಲ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಲೈಫ್ ಸ್ಟೈಲನ್ನು ಸ್ವಲ್ಪ ಆದಷ್ಟು ಸಿಂಪಲಾಗಿದ್ದರೆ ಹೇಳೋದನ್ನೆಲ್ಲ, ಸೇವಿಂಗ್ಸು ಇರುತ್ತೆ, ಸಾಲಗಳು ಇರೋದಿಲ್ಲ. ಜಸ್ಟ್ ಒಳ್ಳೆಯದಕ್ಕೆ ಹೇಳಿದೆ ಅಷ್ಟೇ, ಬೇರೆ ಏನೋ ತಪ್ಪಾಗಿ ತಿಳ್ಕೊಬೇಡಿ. ಆಯಿತು, ಉಪಯುಕ್ತ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹಾಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.